ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 171. ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು, ಬೆಳ್ಳಿ. ಅನಂತರ ಬೇರೊಂದು ಮೂರನೆಯ ರಾಜ್ಯವು ತಾಮ್ರದ್ದಾಗಿ ವಹಿಸಿಕೊಂಡು ಭೂಮಂಡಲವನ್ನೆಲ್ಲ ಆಳುವುದು. ನಾಲ್ಕನೆಯ ರಾಜ್ಯವು ಕಬ್ಬಿಣದಷ್ಟು ಗಟ್ಟಿ, ಕಬ್ಬಿಣವು ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಒಡೆದು ಹಾಕುತ್ತದಷ್ಟೇ. ಸಕಲವನ್ನು ಧ್ವಂಸ ಮಾಡುವ ಕಬ್ಬಿಣದಂತೆಯೇ ಅದು ಚೂರು ಚೂರಾಗಿ ಧ್ವಂಸವಾಗುವುದು. ಹೆಜ್ಜೆಗಳಲ್ಲಿ ಮತ್ತು ಬೆರಳುಗಳಲ್ಲಿ ಒಂದಂಶವು ಕುಂಬಾರನ ಮಣ್ಣು, ಒಂದಂಶವು ಕಬ್ಬಿಣವೂ ಆಗಿದ್ದನ್ನು ನೀನು ನೋಡಿದ ಪ್ರಕಾರ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು. ಜೇಡಿ ಮಣ್ಣಿನೊಂದಿಗೆ ಕಬ್ಬಿಣವು ಮಿಶ್ರವಾಗಿದ್ದದ್ದನ್ನು ನೀನು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣದ ಬಲವು ಸೇರಿರುವುದು. ಕಾಲ್ಬೆರಳುಗಳು ಒಂದಂಶವು ಕಬ್ಬಿಣ, ಒಂದಂಶವು ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶವು ಗಟ್ಟಿ, ಒಂದಂಶವು ಬೆಂಡು. ಭೂಲೋಕದ ಹಲವಾರು ಚಿಕ್ಕ ಸಾಮ್ರಾಜ್ಯಗಳಲ್ಲಿ ದಾನಿಯೇಲನು ಮೇಲೆ ವಿವರಿಸಿದ ನಾಲ್ಕು ಬಗೆಯ ಸಾಮ್ರಾಜ್ಯಗಳು ಎದ್ದಿವೆ ಎಂದು ಇತಿಹಾಸಿಕ ವಿದ್ಯಾರ್ಥಿಯು ಕೂಡಲೇ ಕಂಡುಕೊಳ್ಳುತ್ತಾನೆ. ಅವುಗಳನ್ನು ವಿಶ್ವ ಸಾಮ್ರಾಜ್ಯಗಳು ಎಂದು ಕರೆಯುತ್ತಾರೆ. ಮೊದಲನೆಯದು ಬಾಬೆಲ್, ಬಂಗಾರದ ಶಿರವುಳ್ಳದ್ದು. ಬಾಬೆಲನ್ನು ಗೆದ್ದುಕೊಂಡ ಮೆಡೋ ಪರ್ಷಿಯವು ಎರಡನೆಯದು. ಅದರ ಎದೆ ಬೆಳ್ಳಿಯದು. ಮೆಡೋ ಪರ್ಷಿಯವನ್ನು ಗೆದ್ದುಕೊಂಡ ಗ್ರೀಸ್ ಮೂರನೆಯದು. ಅದರ ಹೊಟ್ಟೆಯು ತಾಮ್ರದ್ದು. ನಾಲ್ಕನೆಯ ಬಲಶಾಲಿ ರಾಜ್ಯವಾದ ರೋಮ್, ಅದರ ಕಾಲುಗಳು ಕಬ್ಬಿಣ ಮತ್ತು ಜೇಡಿಮಣ್ಣಿನಿಂದ ಮಿಶ್ರಗೊಂಡಿದೆ. ಮೊದಲ ಮೂರು ಸಾಮ್ರಾಜ್ಯಗಳು ಮುಗಿದು ಹೋಗಿವೆ. ನಾಲ್ಕನೆಯದಾದ ರೋಮ್ ನಮ್ಮ ಕರ್ತನ ಜನನದ ಸಮಯದಲ್ಲಿ ವಿಶ್ವದ ಪ್ರಭುತ್ವ ಹೊಂದಿತ್ತು ಎಂಬುದಾಗಿ ನಾವು ಓದುತ್ತೇವೆ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಅಗಸ್ತನಿಂದ ಹೊರಡಿತು. ಲೋಕ 2:1 ಕಬ್ಬಿಣದ ಸಾಮ್ರಾಜ್ಯವಾದ ಅದು ಬಹಳಷ್ಟು ಬಲಶಾಲಿಯಾಗಿದ್ದು ಅದರ ಹಿಂದಿನ ರಾಜ್ಯಗಳಿಗಿಂತ ಬಹಳ ಕಾಲ ಉಳಿಯಿತು. ವಾಸ್ತವವಾಗಿ ರೋಮ್ ಸಾಮ್ರಾಜ್ಯವು ಇನ್ನೂ ಯುರೋಪಿನ ರಾಜ್ಯಗಳಲ್ಲಿ ಒಂದಾಗಿ ಪ್ರತಿನಿಧಿಸುತ್ತಿದೆ. ಈ ಭಾಗವು ಪ್ರತಿಮೆಯ 10 ಕಾಲ್ಬೆರಳುಗಳಲ್ಲಿ ಪ್ರತಿನಿಧಿತವಾಗಿದೆ. ಪಾದಗಳಲ್ಲಿ ಜೇಡಿಮಣ್ಣು ಕಬ್ಬಿಣದೊಂದಿಗೆ ಬೆರಕೆಯಾಗಿದ್ದು ರಾಜ್ಯ ಮತ್ತು ಸಭೆಯ ಬೆರಕೆಯನ್ನು ಪ್ರತಿನಿಧಿಸುತ್ತದೆ. ಈ ಮಿಶ್ರಣವೇ ದೇವರ ವಾಕ್ಯದಲ್ಲಿ ಬಾಬೇಲ್ ಅಥವಾ ಗಲಿಬಿಲಿಯಾಗಿದೆ. ನಾವು ಪ್ರಸ್ತುತದಲ್ಲಿ ನೋಡುವಂತೆ ಬಂಡೆಯು ದೇವರ ನಿಜವಾದ ರಾಜ್ಯದ ಸಂಕೇತವಾಗಿದೆ. ಬಾಬೇಲ್ ಕಲ್ಲಿನ ಬದಲಾಗಿ ಅನುಕರಣವನ್ನು ಪ್ರತಿನಿಧಿಸಿದೆ. ಅದು ಕಬ್ಬಿಣದ ತುಣುಕು ತುಣುಕಾದ ರೋಮ್ ಸಾಮ್ರಾಜ್ಯದೊಂದಿಗೆ ಅನ್ಯೋನ್ಯತೆಗೊಂಡಿದೆ. ಸಭೆ ಮತ್ತು ರಾಜ್ಯದ ಈ ಮಿಶ್ರ ಪದ್ಧತಿಯು ಹೆಸರು ಮಾತ್ರದ ಸಭೆಯು ಈ ಲೋಕದ ರಾಜ್ಯದೊಂದಿಗೆ ವಿವಾಹವಾಗಿದೆ ಮತ್ತು ಇದನ್ನು ಕರ್ತನು ಬಾಬೇಲ್ ಎಂದು ಕರೆಯುತ್ತಾನೆ. ತನ್ನನ್ನು ಗಲಿಬಿಲಿ ಎಂದು ಗ್ರಹಿಸುವಂತೆ ಕರೆಯಲ್ಪಡುವ ಕ್ರೈಸ್ತ ಪ್ರಪಂಚ ಕ್ರಿಸ್ತನ ರಾಜ್ಯವಾಗಿದೆ. ದಾನಿಯೇಲನು ಅದನ್ನು ಹೀಗೆ ವಿವರಿಸಿದ್ದಾನೆ. ಕಬ್ಬಿಣವು ಜೇಡಿಮಣ್ಣಿನೊಂದಿಗೆ ಬೆರೆಯುತ್ತಿರುವುದನ್ನು ನೀನು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಮಾನವ ಸಂತತಿ ಸಂಬಂಧದಿಂದ ಬೆರೆತುಕೊಳ್ಳುವುದು. ಸಭೆ ಮತ್ತು ಲೋಕದೊಡನೆ ಬೆರಕೆ ಬಾಬಿಲೋನ್. ಆದರೆ ಕಬ್ಬಿಣವು ಮಣ್ಣಿನೊಂದಿಗೆ ಹೇಗೆ ಕಲಿಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ. ಅವು ಸಂಪೂರ್ಣವಾಗಿ ಸಮ್ಮಿಲನವಾಗುವುದಿಲ್ಲ. ಆ ರಾಜರ ಕಾಲದಲ್ಲಿ ಕಾರ್ಬೆರಳಿನಿಂದ ಪ್ರತಿನಿಧಿತವಾದ ರಾಜ್ಯಗಳು ಕ್ರೈಸ್ತ ರಾಜ್ಯವೆಂದೆನಿಸಿಕೊಳ್ಳುವುದು ಅಥವಾ ಕ್ರೈಸ್ತ ಜಗತ್ತು. ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು. ಅದು ಎಂದಿಗೂ ಅಳೆಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ದಾನಿಯೇಲ 2:43-44. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.